ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಹನುಮಂತು, ವೆಲ್ಕಮ್ ಟು ಮೈ ಚಾನಲ್. ಡಿಯರ್ ಫ್ರೆಂಡ್ಸ್, ಟುಡೇ ಐ ವಿಲ್ ಶೋ ಯು ಬೆಸ್ಟ್ ಆಲ್ಟರ್ನೇಟಿವ್ ಮೈಕ್ರೋಸಾಫ್ಟ್ ಆಫೀಸ್. ಎಸ್ ಫ್ರೆಂಡ್ಸ್, ದಿಸ್ ಇಸ್ ಟೋಟಲಿ ಫ್ರೀ ಆ್ಯಂಡ್ ಐ ವಿಲ್ ಶೋ ಯು ಹೌ ಟು ಇನ್ಸ್ಟಾಲ್ ಫ್ರೀ ಮೈಕ್ರೋಸಾಫ್ಟ್ ಆಫೀಸ್ ಆನ್ ಯುವರ್ PC. ಎಸ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮೈಕ್ರೋಸಾಫ್ಟ್ ಆಫೀಸ್ ಅಂತಹ ಬೆಸ್ಟ್ ಫ್ರೀ ಆಗಿರ್ತಕ್ಕಂತಹ ಆಫೀಸನ್ನು ನಿಮ್ಮ ಒಂದು PC ಅಥವಾ ಲ್ಯಾಪ್ಟಾಪಿಗೆ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಈಸಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಮೊದಲು ನೀವು ಫ್ರೀ ಆಲ್ಟರ್ನೇಟಿವ್ ಮೈಕ್ರೋಸಾಫ್ಟ್ ಆಫೀಸನ್ನು ಇನ್ಸ್ಟಾಲ್ ಮಾಡಬೇಕಾದ್ರೆ ನೀವು ಯಾವ್ದಾರ ಎನಿ ಬ್ರೌಸರ್ಗೆ ಹೋಗಿ ಎನಿ ಬ್ರೌಸರಲ್ಲಿ ಜಸ್ಟ್ ನೀವು ಗೂಗಲಲ್ಲಿ ಟೈಪ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್, ಲಿಬ್ರೆ ಆಫೀಸ್ ಅಂತ. ಸೊ ಲಿಬ್ರೆ ಆಫೀಸ್ ಅಂತ ಟೈಪ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್, ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ ಬಂದ್ಬಿಟ್ಟು www.libreoffice.org ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ಇಲ್ಲಿ ಡೌನ್ಲೋಡ್ ಬಟನ್ಸ್ ಇದೆ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಇಲ್ಲಿ ಕೆಳಗಡೆ ಲಿಬ್ರೆ ಆಫೀಸ್ 7.4 ಅಂತ ಇದೆ ಫ್ರೆಂಡ್ಸ್, ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಆಫೀಸ್ಗೆ ಸಂಬಂಧಪಟ್ಟ ಪ್ರತಿಯೊಂದು ಲಿಂಕನ್ನು ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಬಾಕ್ಸಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್. ಸೊ ನೀವು ಒನ್ಸ್ ಅದನ್ನು ಚೆಕ್ ಮಾಡ್ಕೊರಿ. ಇಲ್ಲಿ ಜಸ್ಟ್ ಇಲ್ಲಿ ಡೌನ್ಲೋಡ್ ಅನ್ನೋ ಆಪ್ಷನ್ಸ್ ಇದೆ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಇಲ್ಲಿ ಡೌನ್ಲೋಡ್ ಲಿಬ್ರೆ ಆಫೀಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣನೇ ಇಲ್ಲಿ ವಿಂಡೋಸ್ 64-bit ಅಂತ ಇದೆ, ಸೊ ವಿಂಡೋಸ್ 32-bit ಅಂತ ಇದೆ. ಸೊ ನಂದು ಇಲ್ಲಿ ವಿಂಡೋಸ್ 64-bit ಇದೆ, ಸೊ ಹಾಗಾಗಿ ನಾನು ವಿಂಡೋಸ್ 64-bit ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಏನಿದೆ ಅಂತ ಚೆಕ್ ಮಾಡ್ಕೋಬೇಕು ಅಂದರೆ ಜಸ್ಟ್ ನೀವು ಇಲ್ಲಿ ಸ್ಟಾರ್ಟ್ಗೆ ಹೋಗಿ ಸ್ಟಾರ್ಟಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ದಿಸ್ PC ಅಂತ ಸರ್ಚ್ ಮಾಡಿ ಬೆಸ್ಟ್ ಮ್ಯಾಚ್ ರಿಸಲ್ಟ್ ಕೆಳಗಡೆ ದಿಸ್ PC ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮ್ಮದು ದಿಸ್ PC ಪ್ಯಾನಲ್ ಓಪನ್ ಆಗುತ್ತೆ, ಅದರ ಮೇಲೆ ರೈಟ್ ಬಟನ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪ್ರಾಪರ್ಟೀಸ್ ಅಂತ ಇದೆ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸಿಸ್ಟಮ್ ಟೈಪ್ ಅಂತ ಇದೆ ಫ್ರೆಂಡ್ಸ್, ಇಲ್ಲಿ 64-bit ಆಪರೇಟಿಂಗ್ ಸಿಸ್ಟಮ್ ಅಂತ ಇದೆ. ಸೊ ನಂದು 64-bit, ಸೊ ಹಾಗಾಗಿ ನಾನು 64-bit ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ನಿಮ್ಮ ಸಿಸ್ಟಮ್ ಟೈಪ್ 32-bit ಇದ್ರೆ ನೀವು 32 ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಜಸ್ಟ್ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ 64-bit ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಡೌನ್ಲೋಡ್ ಅಂತ ಇದೆ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಒನ್ಸ್ ನೀವು ಇಲ್ಲಿ ಡೌನ್ಲೋಡ್ ಕೊಟ್ಟ ತಕ್ಷಣ ಇಲ್ಲಿ ಡೈರೆಕ್ಟ್ ಆಗಿ ನಿಮ್ಮ ಆಫೀಸ್ ಬಂದ್ಬಿಟ್ಟು ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ಇದರಲ್ಲಿ ಲಿಬ್ರೆ ಆಫೀಸಲ್ಲಿ ನೀವು ಪ್ರತಿಯೊಂದು ಕೂಡ ಮೈಕ್ರೋಸಾಫ್ಟ್ ಆಫೀಸನ್ನು ಯಾವ ರೀತಿ ಯೂಸ್ ಮಾಡ್ತಿರಲ್ಲ ಅದೇ ರೀತಿ ಯೂಸ್ ಮಾಡ್ಬೋದು. ಲೈಕ್ ಸೊ ನೀವು ವರ್ಡ್ ಡಾಕ್ಯುಮೆಂಟ್ಸನ್ನು ಕ್ರಿಯೇಟ್ ಮಾಡ್ಬೋದು, ಆಮೇಲೆ ಎಕ್ಸೆಲ್ ಫಾರ್ಮೆಟನ್ನು ಕೂಡ ಅದರಲ್ಲಿ ಕ್ರಿಯೇಟ್ ಮಾಡ್ಬೋದು, ಹಾಗೆ ಪವರ್ ಪಾಯಿಂಟ್ PPT ಪ್ರೆಸೆಂಟೇಷನ್ ಕೂಡ ಇದರಲ್ಲಿ ಮಾಡ್ಬೋದು. ಸೊ ಇದು ಬೆಸ್ಟ್ ಮೈಕ್ರೋಸಾಫ್ಟ್ ಆಫೀಸಿಗೆ ಅದೇ ರೀತಿ ವರ್ಕ್ ಮಾಡಬೇಕು ಅಂದರೆ ಫ್ರೀಯಾಗಿ ಬೆಸ್ಟ್ ಅಂತ ಇದು ಲಿಬ್ರೆ ಆಫೀಸ್ ಅಂತ ಹೇಳ್ಬಿಟ್ಟು. ಸೊ ಇದರ ಲಿಂಕನ್ನು ನಾನು ನಿಮ್ಮ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ ಫ್ರೆಂಡ್ಸ್. ಸೊ ಇದು ಡೈರೆಕ್ಟ್ ಡೌನ್ಲೋಡ್ ಕೊಟ್ಟ ತಕ್ಷಣವೇ ಡೌನ್ಲೋಡ್ ಆಗುತ್ತೆ. ಇಲ್ಲಿ ಅಬೌಟ್ ಒಂದು 339 MB ಇದೆ. ಸೊ ನಿಮ್ಮ ನೆಟ್ವರ್ಕ್ ಸ್ಪೀಡ್ ಮೇಲೆ ಅದು ಡೌನ್ಲೋಡ್ ಆಗುತ್ತೆ. ಸೊ ಇದು ಕಂಪ್ಲೀಟ್ ಆದಮೇಲೆ ಮತ್ತೆ ಇದನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಇದು ಡೌನ್ಲೋಡ್ ಆಗೋವರೆಗೂ ವೇಟ್ ಮಾಡೋಣ. ಓಕೆ, ಎಸ್ ಫ್ರೆಂಡ್ಸ್, ಸೊ ಇದು ಕಂಪ್ಲೀಟ್ ಆಗಿ ಈಗ ಲಿಬ್ರೆ ಆಫೀಸ್ ಈಗ ಡೌನ್ಲೋಡ್ ಆಗಿದೆ. ಜಸ್ಟ್ ಇಲ್ಲಿ ಆರೋ ಮಾರ್ಕ್ ಕಾಣ್ತಾ ಇದೆಲ್ಲ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಶೋ ಇನ್ ಫೋಲ್ಡರ್ ಅಂತ ಆಪ್ಷನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಎಲ್ಲಿ ಡೌನ್ಲೋಡ್ ಆಗಿರುತ್ತಲ್ಲ ಆಫೀಸು ಅಲ್ಲಿ ಬಂದು ಸೇವ್ ಆಗುತ್ತೆ ಅದು. ಸೊ ಇಲ್ಲಿ ಡೌನ್ಲೋಡ್ ಆಗುತ್ತಲ್ಲ, ಇಲ್ಲಿ ಅದರ ಮೇಲೆ ರೈಟ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ರೈಟ್ ಬಟನ್ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಇಲ್ಲಿ ಇನ್ಸ್ಟಾಲ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್, ಅದರ ಮೇಲೆ ಲೆಫ್ಟ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಎಲ್ಲ ವಿಂಡೋಸನ್ನು ನೀವು ಕ್ಲೋಸ್ ಮಾಡಿ ಫ್ರೆಂಡ್ಸ್. ಇಲ್ಲಿ ನೆಕ್ಸ್ಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಟಿಪಿಕಲ್ ಆ್ಯಂಡ್ ಕಸ್ಟಮ್ ಅಂತ ಇದೆ ಫ್ರೆಂಡ್ಸ್, ನಾನೀಗ ಟಿಪಿಕಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೆಕ್ಸ್ಟ್ ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ಕ್ರಿಯೇಟ್ ಶಾರ್ಟ್ಕಟ್ ಆನ್ ಡೆಸ್ಕ್ಟಾಪ್ ಅಂತ ಇದೆ. ಸೊ ಇಲ್ಲಿ ನಿಮ್ಮ ಡೆಸ್ಕ್ಟಾಪಿಗೆ ಈ ಲಿಬ್ರೆ ಆಫೀಸು ಶಾರ್ಟ್ಕಟ್ ಆಗಿ ಅದು ಐಕನ್ ಕಾಣಬೇಕು ಅಂತ ಹೇಳಿದ್ರೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ಅಲ್ಲಿ ನಿಮ್ಮ ಡೆಸ್ಕ್ಟಾಪ್ ಮೇಲೆ ಶಾರ್ಟ್ಕಟ್ ಐಕನ್ ಕಾಣುತ್ತೆ. ಸೊ ಹಾಗಾಗಿ ಅದು ಹಾಗೆ ಇರಲಿ, ಇಲ್ಲಿ ಇನ್ಸ್ಟಾಲ್ ಅಂತ ಕೊಡ್ತಾ ಇದ್ದೀನಿ. ಸೊ ಸೇ ಎಸ್ ಅಂತ ಕೊಡಿ. ಸೊ ಇದು 1 minute ಅಥವಾ 2 minute ಒಳಗಡೆ ಇದು ಇನ್ಸ್ಟಾಲ್ ಆಗುತ್ತೆ ಫ್ರೆಂಡ್ಸ್. ಇದು ಟೋಟಲಿ ಫ್ರೀ ಆಗಿದೆ, ಸೇಮ್ ಆಸ್ ಮೈಕ್ರೋಸಾಫ್ಟ್ ಆಫೀಸನ್ನು ನಾವು ಯಾವ ರೀತಿ ಯೂಸ್ ಮಾಡ್ತೇವಲ್ಲ ಅದೇ ರೀತಿ ಕೂಡ ಈ ಲಿಬ್ರೆ ಆಫೀಸನ್ನು ನಾವು ಯೂಸ್ ಮಾಡ್ಬೋದು. ಇದು ಟೋಟಲಿ ಫ್ರೀ ಆಗಿರುತ್ತೆ. ಐ ಹೋಪ್ ಫ್ರೆಂಡ್ಸ್ ನಿಮಗೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ ಮುಂದೆ ಅಂತ ಅನ್ಕೊಂಡಿದ್ದೀನಿ. ನನಗಂತೂ ತುಂಬಾ ಹೆಲ್ಪ್ ಆಗ್ತಾ ಇದೆ. ಸೊ ಹಾಗಾಗಿ ಈ ವಿಡಿಯೋನ ನಿಮಗೋಸ್ಕರ ಮಾಡ್ತಾ ಇದ್ದೀನಿ. ನೀವು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಂಡು ಜಸ್ಟ್ ಇನ್ಸ್ಟಾಲ್ ಮಾಡಿದರೆ ಸಾಕು, ನೀವು ಇದನ್ನು ಫ್ರೀಯಾಗಿ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ಒನ್ಸ್ ಇದು ಕಂಪ್ಲೀಟ್ ಆದ ತಕ್ಷಣನೇ ಇನ್ಸ್ಟಾಲೇಷನ್, ಇಲ್ಲಿ ಫಿನಿಶ್ ಅನ್ನೋ ಒಂದು ಬಟನ್ ಇದೆ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಲಿಬ್ರೆ ಆಫೀಸ್ 7.4 ಅನ್ನೋ ಒಂದು ಲಿಬ್ರೆ ಆಫೀಸ್ನ ಒಂದು ಡೆಸ್ಕ್ಟಾಪ್ ಐಕಾನ್ ಇದೆ. ಜಸ್ಟ್ ಅದರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಸೊ ಲಿಬ್ರೆ ಆಫೀಸ್ ಇವಾಗ
ಓಪನ್ ಆಗ್ತಾ ಇದೆ. ಸೊ ಜಸ್ಟ್ ನೋಡಿ ಫ್ರೆಂಡ್ಸ್, ಇಲ್ಲಿ ಲೆಫ್ಟ್ ಸೈಡ್ ಬಂದರೆ ಇಲ್ಲಿ ಕ್ರಿಯೇಟ್ ಅನ್ನೋ ಕೆಳಗಡೆ ಇಲ್ಲಿ ವರ್ಡಿಗೆ ಸಂಬಂಧಪಟ್ಟ ರೈಟ್ ಡಾಕ್ಯುಮೆಂಟ್ಸ್, ಆಮೇಲೆ ಎಕ್ಸೆಲ್ ಫಾರ್ಮೆಟ್ಸ್, ಆಮೇಲೆ PPT ಪ್ರೆಸೆಂಟೇಷನ್, ಆಮೇಲೆ ಡ್ರಾಯಿಂಗ್, ಮ್ಯಾಥ್ಸ್ ಫಾರ್ಮುಲಾ, ಬೇಸ್ ಡಾಟಾ ಬೇಸ್, ಈ ರೀತಿ ತುಂಬಾನೇ ಆಫೀಸ್ ಇದೆ ಫ್ರೆಂಡ್ಸ್. ಇಲ್ಲಿ ಜಸ್ಟ್ ನಾನೀಗ ರೈಟ್ ಡಾಕ್ಯುಮೆಂಟ್ಸ್, ಲೈಕ್ ಇದು MS ವರ್ಡ್ ಥರನೇ ಇರುತ್ತೆ. ಸೊ ನಾನು ಇಲ್ಲಿ ರೈಟ್ ಡಾಕ್ಯುಮೆಂಟ್ಸ್ ಅಂದಮೇಲೆ ಕ್ಲಿಕ್ ಮಾಡಿದ್ದೀನಿ. ಎಸ್ ಫ್ರೆಂಡ್ಸ್, ಇಲ್ಲಿ ನೋಡಿ, ಇಲ್ಲಿ ಸೇಮ್ ಆ್ಯಸ್ MS ಆಫೀಸ್ ಥರನೇ ಇದೆ ಫ್ರೆಂಡ್ಸ್. ಎಲ್ಲ ಟೂಲ್ಸ್ಗಳು ಇದರಲ್ಲೂ ಕೂಡ MS ಆಫೀಸಲ್ಲಿ ಇರತಕ್ಕಂಥ ಮ್ಯಾಕ್ಸಿಮಮ್ ಟೂಲ್ಸ್ಗಳು ಇದರಲ್ಲಿದ್ದಾವೆ. ನೀವು ಇದನ್ನು ಜಸ್ಟ್ ಇಲ್ಲಿ ಟೈಪ್ ಮಾಡ್ಬೋದು, MS ಆಫೀಸ್ ಥರನೇ ವರ್ಕ್ ಮಾಡ್ಬೋದು. ಜಸ್ಟ್ ಫೈಲಿಗೆ ಹೋಗಿ ನ್ಯೂ ಕಾಪಿ, ಸೇವ್ ಆ್ಯಸ್ ಈ ರೀತಿ ಕೊಡ್ಬೋದು. ಆಮೇಲೆ ಎಕ್ಸ್ಪೋರ್ಟ್ ಅಂತ ಇದೆ ಫ್ರೆಂಡ್ಸ್, ಇಲ್ಲಿ ಎಕ್ಸ್ಪೋರ್ಟ್ ಆ್ಯಸ್ ಅಂತ ಇದೆ. ಡೈರೆಕ್ಟಾಗಿ ನೀವು ಎಕ್ಸ್ಪೋರ್ಟ್ ಆ್ಯಸ್ PDF ಫೈಲ್ಗೆ ಡೈರೆಕ್ಟಾಗಿ ಕನ್ವರ್ಟ್ ಮಾಡ್ಬೋದು. ಸೊ ಈ ರೀತಿ MS ಆಫೀಸ್ ಯಾವ ರೀತಿ ನಾವು ವರ್ಕ್ ಮಾಡ್ತೇವಲ್ಲ ಫ್ರೀಯಾಗಿ, ಅದೇ ರೀತಿ ನಾವು ಇದನ್ನು ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಇದು ಲಿಬ್ರೆ ಆಫೀಸ್ ಅಂತ ಹೇಳ್ಬಿಟ್ಟು ಫ್ರೀ ಆಗಿದೆ. ಸೊ ನಾನು ನಿಮಗೆ ಇವಾಗ ತೋರಿಸಿರೋದು ಬೆಸ್ಟ್ ಆಲ್ಟರ್ನೇಟಿವ್ MS ಆಫೀಸ್ ಇನ್ ದ ಫ್ರೀ ವರ್ಷನ್. ಎಸ್ ಫ್ರೆಂಡ್ಸ್, ಇದು ಫ್ರೀ ಆಗಿದೆ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಒತ್ತಿ. ಮತ್ತೆ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಒಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್ ಫ್ರೆಂಡ್ಸ್.